ಮದುವೆ ತಡ ಆಗ್ತಿದೆ ಅಂತ ನಮ್ಮ ವಿಕ್ಕಿ ಅಬ್ರಾಡ್ ಹೋಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದ. ನಾನೇ ತಡೆದು ನಿಲ್ಸಿದ್ದೀನಿ. ಏ ವಿಕ್ಕಿ, ಇನ್ನು ಅಷ್ಟು ಈಸಿಯಾಗಿ ಓವರ್ಸೀಸ್ ಹೋಗ್ಬಿಟ್ಬಿಡ್ತೀನಾ? ಪಾಸ್ಪೋರ್ಟ್ ಇರಲ್ಲ ಅಷ್ಟೇ. ಈ ಫಾರಿನಿಂದ ಬಂದವರೆಲ್ಲ ಹೀಗೆ ಮಾತೆತ್ತಿದ್ರೆ ನಾವು ಹೋಗ್ಬಿಡ್ತೀವಿ ಅಂತ ಹೆದರ್ಸೋದು, ಆಮೇಲೆ ಅಲ್ಲಿ ಹೋಗೋದು ಇಲ್ಲ. ಇದಕ್ಕೆಲ್ಲ ಹೆದರೋ ನಾವಲ್ಲ. ಈಗ ಎಲ್ಲ ಪ್ಲಾನ್ಸ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಬ್ರೋ. ಅದಕ್ಕೆ ನಾನು ಹೇಳಿದೆ, ಒಬ್ಬನ ಕಳಿಸೋದಿಲ್ಲ, ಹೋಗೋದಾದ್ರೆ ಆದ್ಯನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗು ಅಂತ. ನೋ, ಚಾನ್ಸೇ ಇಲ್ಲ. ನನ್ನ ತಂಗಿನ ದೂರ ಕಳಿಸಿ ನಾನು ಖುಷಿಯಾಗಿರೋಕ್ಕೆ ಸಾಧ್ಯನಾ? ಇವಳು ಇದೇ ಮನೇಲಿರ್ತಾಳೆ, ನನ್ನ ಕಣ್ಣು ಮುಂದೆನೆ ಓಡಾಡ್ತಿರ್ತಾಳೆ. ಏನೇ ಪುಟ್ಟಿ, ಖುಷಿಯಾಗಿರ್ತಾನೆ? ನೀನು ಹೇಳಿದ್ಮೇಲೆ ಮುಗೀತು, ಅವರಿಬ್ರನ್ನ ಎಲ್ಲೂ ಕಳಿಸಲ್ಲ. ವಿಕ್ಕಿನ್ ಬಿಟ್ಟು ನಮಗೂ ಇರೋಕ್ಕಾಗಲ್ಲ ಕಣೋ. ಅವರಿಬ್ರು ಮದುವೆ ನೋಡಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಅತ್ತೆ ನೀವು ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಿದೆ, ಈಗೇನು ಮಾಡೋಣ? ಇನ್ನು ಸ್ವಲ್ಪದಿಂದಲೇ ಸಂಕ್ರಾಂತಿ ಇದೆ. ನೀನು ಹೂ ಅಂದರೆ ಹಬ್ಬ ಆದಮೇಲೆ ಒಂದು ಒಳ್ಳೆ ಮುಹೂರ್ತ ಇಟ್ಟು ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ. ನಾನು ಹೂ ಅನ್ನೋದಲ್ಲ, ನನ್ನ ತಂಗಿ ಹೂ ಅನ್ಬೇಕು. ಅವಳಿಗೆ ಓಕೆ ಅಂದರೆ ನನಗೆ ಓಕೆ. ಅಣ್ಣನ ತಂಗಿ ಬಿಟ್ಕೊಡಲ್ಲ, ತಂಗಿನ ಅಣ್ಣ ಬಿಟ್ಕೊಡಲ್ಲ. ಅಣ್ಣನ ಖುಷಿ ತಂಗಿ ಮದುವೆಯಲ್ಲಿದೆ, ತಂಗಿ ಖುಷಿ ಅಣ್ಣನ ಸಂಸಾರದಲ್ಲಿದೆ ಅಲ್ವಾ ಆದ್ಯಾ? ಆದ್ಯಾ ಏನು ಮಾಡೋಣ ಹೇಳ್ಬಿಟ್ಟಿ, ಮುಂದುವರ್ಸೋಣ. ನನ್ನ ಮದುವೆ ಆಗಲಿ ಅಂತ ಕಾಯ್ತಿದ್ಯಲ್ವಾ? ನೋಡು, ನನ್ನ ಮದುವೆನೂ ಆಯಿತು, ನಿಮ್ಮ ಅದಕ್ಕೇನು ಬಂದಾಯಿತು, ಇನ್ನು ಯಾಕೆ ವೇಟಿಂಗು? ಮುಂದುವರ್ಸೋಣ ಹೇಗೆ? ಅಥವಾ ನಿನ್ನ ತಲೆಯಲ್ಲಿ ಬೇರೆ ಏನಾದರೂ? ಮುಂದುವರ್ಸೋಣ. ಗ್ರೀನ್ ಸಿಗಲ್ ಸಿಕ್ಕಾಯ್ತಲ್ಲ, ಇನ್ನ ಹಾಕ್ತಡ ಸುಭಸ್ಯ ಸಿಗ್ರಮ್ ಅಂತ ಎಲ್ಲ ಮುಗಿಸ್ಬಿಡೋಣ.